ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದತ್ತ, ಈ ನೇರವಾಗಿ ನಿಮಗೆ ನಿಮ್ಮ ಇಬ್ಬ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರು ತಮ್ಮ ತಮ್ಮ ಅಭಿಪ್ರಾಯ ವಾದವನ್ನು ಮಂಡಿಸಿದರು. ನಿಮ್ದೇನು? ಮೊದಲಿಗೆ ನಾನು ಯಾವುದೇ ಪಕ್ಷದ ಪರವಾಗಿಲ್ಲ, ಒಂದು ರೀತಿ ಒಳಗಡೆಯಲ್ಲಿ ಈಗ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಥರದಲ್ಲಿ ಹೇಳ್ತಾ ಇದ್ದೀನಿ. ಈಗ ಯಡಿಯೂರಪ್ಪನವರು ಧರಣಿ ಮಾಡ್ತೀನಿ ಅಂತಂದಿದ್ದು, ಇವತ್ತಲ್ಲೊಂದು ಪ್ರಹಸನ ನಡೆದಿದ್ದು, ಇದು ಅಗತ್ಯ ಇತ್ತ ಅನ್ನೋದು ನಿಮ್ಮ ನೇರವಾದ ಪ್ರಶ್ನೆ. ನೋಡಿ, ಸಾರ್ವಜನಿಕ ಬದುಕಿನಲ್ಲಿರೋರು ಎರಡನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರಬೇಕು. ಒಂದು, ಜನಮನಕ್ಕೆ ಮಾನ್ಯತೆ ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿರಬೇಕು. ಜನಮನ, ಜನಾಭಿಪ್ರಾಯ ಹೇಗಿದೆ ಮತ್ತು ಬಹುಜನಾಭಿಪ್ರಾಯಕ್ಕೆ ನಾವು ಮಾನ್ಯತೆ ಕೊಡುವಂಥದ್ದು ಒಂದನ್ನು ನಾವು ಕಲ್ತ್ಕೊಂಡಿರಬೇಕು. ಎರಡನೇದು, ನಮ್ಮನ್ನು ಜನ ಅಕ್ಸೆಪ್ಟ್ ಮಾಡ್ಕೋತಾರೆ, ನಾವು ಸ್ವೀಕಾರಾರ್ಹರೇ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಇವೆರಡೂ ಬಹಳ ಮುಖ್ಯವಾಗಿರುವಂಥದ್ದು. ಈಗ ನಿನ್ನೆ ದಿನ ಯಡಿಯೂರಪ್ಪನವರು ಇದ್ದಕ್ಕಿದ್ದ ಹಾಗೇ, ನಾನು ನಾಳೆ ಅಣ್ಣ ಹಜಾರೆ ಪರವಾಗಿ ಧರಣಿ ಕೂತ್ಕೋತೀನಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಬಳಿ ಅಂತ ಅಂದಾಗ, ನಾವು ಬಿಡಿ ಪ್ರತಿಪಕ್ಷದವರು, ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು ತೋಳನೆ ಕುರಿ ಕಾಯ್ದ ಹಾಗೆ ಅಂಥೇಳಿ, ಇವರು ಕಾಂಗ್ರೆಸ್ ಪಕ್ಷದವರು ಹೇಳಿದರು ನೂರು ಇಲಿ ತಿಂದು ಬೆಕ್ಕು ಹಜ್ಜ ಹತ್ತಿರಕ್ಕೆ ಹೋದ ಹಾಗೆ ಅಂತ ಆ ಟಿಕ್ಕೆಗಳನ್ನು ನಾನು ಹೇಳೋದು. ಆದರೆ ನಮ್ಮ ಪಕ್ಷಗಳದ್ದಲ್ಲ, ಬಿ ಜೆ ಪಿ ಪಕ್ಷದಲ್ಲೇ ಏನಾಯಿತು ಬಹಳ ಮುಖ್ಯ. ನಿನ್ನೆ ಅವರು ಕೂತ್ಕೋತೀವಿ ಅಂದ ತಕ್ಷಣವೇ ಬಿ ಜೆ ಪಿ ಒಳಗಡೆನೆ ಇಲ್ಲೋ ಒಂದು ಕಡೆ, ಛೇ, ಇದು ಎಂಥ ಐರಣಿ, ಎಂಥ ಕ್ರೂರ ವ್ಯಂಗ್ಯ, ಎಂಥ ವಿಪರ್ಯಾಸ. ನಾಳೆ ಯಡಿಯೂರಪ್ಪನವರು ಬಿ ಜೆ ಪಿ ಬಾವುಟ ಹಿಡ್ಕೊಂಡು ಗಾಂಧಿ ಪ್ರತಿಮೆ ಬಳಿ ಕೂತ್ಕೊಂಡ್ಬಿಟ್ರೆ ಎಂಥ ಮುಜುಗರ ಆಗುತ್ತಪ್ಪ ಅಂತ ಹೇಳಿ ಆ ಪಕ್ಷಕ್ಕೆ ಮುಜುಗರ ಆಗೋಯ್ತು. ತಕ್ಷಣ ಅವ್ರು ಹೇಳಿದರು ಇಲ್ಲ ಇದು ಸರಿಯಲ್ಲ ಅಂತ, ಆ ಚೇಂಜ್ ಮಾಡಿಕೊಂಡ್ರು, ಇದನ್ನು ಪಕ್ಷಾತೀತ ಮಾಡಿಬಿಡೋಣ ಅಂಥೇಳಿ. ಅಂದರೆ ಬಿ ಜೆ ಪಿ ಪಕ್ಷ ಆಗಲೇ ಅಧಿಕೃತವಾಗಿ ಒಂದು ಕಾರ್ಯಕ್ರಮನ ಅನೌನ್ಸ್ ಮಾಡಿತ್ತು, 19ನೇ ತಾರೀಕಿಂದ ನಮ್ಮ ಯುವ ಮಹೋತ್ಸವ ಮಾಡುತ್ತೆ ಅಂಥೇಳಿ. ಅದರೊಳಗೆ ಯಡಿಯೂರಪ್ಪನವರು ಸೇರ್ಕೋಬೋದು, ಎಲ್ಲರೂ ಸೇರ್ಕೋಬೋದಾಗಿತ್ತು. ಆದರೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಉದಾಹರಣೆ ಅಂತಂದಾಗ ಅದರ ಹಿನ್ನೆಲೆ ಒಂದು, ಅದಕ್ಕೆ ನಾನು ಹೇಳಿದೆ ಜನಗಳಿಗೆ ಅಕ್ಸೆಪ್ಟಬಿಲಿಟಿ ಇರಬೇಕು, ಆ ನಾಯಕತ್ವ ಸ್ವೀಕಾರಾರ್ಹವಾಗಿರ್ಬೋದು. ನೀವೇನು ಹೇಳ್ತಾ ಇದ್ದೀರಿ ಅಂದರೆ ಅದ್ರ ಅರ್ಥ ಆಗಲಿಲ್ವಾ? ಅಂದರೆ ಯಡಿಯೂರಪ್ಪನವರ ನಾಯಕತ್ವದ ಈ ಧರಣಿ ಜನಕ್ಕೆ ಸ್ವೀಕಾರಾರ್ಹವಾಗಿಲ್ಲ. ಅವ್ರ ನಾಯಕರಿಗೆ ಸ್ವೀಕಾರಾರ್ಹ ಆಗಿದೆಯಲ್ಲ, ಅಲ್ಲಿಂದೇನು ಅಬ್ಜೆಕ್ಷನ್? ಪುಟ್ಸ್ವಾಮಿ ಅವ್ರಿಗೆ ಸ್ವೀಕಾರಾರ್ಹರಾಗಿರ್ಬೋದು, ಬೇಳೂರು ಗೋಪಾಲಕೃಷ್ಣಂಗಾಗಿರ್ಬೋದು, ರೇಣುಕಾಚಾರ್ಯವರಿಗೆ ಬಹಳ ಆಪ್ಯಾಯಮಾನವಾಗಿರ್ಬೋದು, ಅದೆಲ್ಲ ಪ್ರಶ್ನೆ. ಜನಕ್ಕೆ ಅಕ್ಸೆಪ್ಟಬಿಲಿಟಿ ಇದೆಯಾ? ಆದ್ರಿಂದ ನಾನಲ್ಲ ಹೇಳೋದು, ಜನಕ್ಕೆ ಅಕ್ಸೆಪ್ಟಬಿಲಿಟಿ ಇದೆಯಾ ಇಲ್ವಾ ಅಂತಕ್ಕಂಥ ಜನ ತೀರ್ಮಾನ ಮಾಡ್ತಾರೆ. ದತ್ತ ಅವ್ರಿಗೆ ಬೇಕೋ ಬೇಡೋ ಅಂತಕ್ಕಂಥದಕ್ಕೆ ನಮ್ಗೆ ಅದು ಅನ್ಕನ್ಸರ್ನ್ಡ್. ಅದು ನನಗಲ್ಲ ಸರ್, ನಾವು ನಾವು ಈಗ ನಮ್ಮ ಅಲ್ಲ ಯಡಿಯೂರಪ್ಪನವ್ರು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ದಿರೋಷ್ಟು ನನಗೆ ಬುದ್ಧಿ ಕಡಿಮೆ ಇಲ್ಲ, ನನ್ನ ಬುದ್ಧಿ ಇದೆ ಅಷ್ಟು. ಬಿಜೆಪಿಯ ಪಕ್ಷದಲ್ಲಿ ಇವತ್ತು ಯಾರನ್ನು ಸಹ ನೀವು ಮಾಡಬೇಡಿ ಅಂತ ಯಡಿಯೂರಪ್ಪನವ್ರಿಗೆ ಯಾವುದೇ ಸಂದೇಶವನ್ನು ಕೊಟ್ಟಿರಲಿಲ್ಲ. ಅಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಾವು ಪಕ್ಷಾತೀತವಾಗಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಅದಕ್ಕೋಸ್ಕರವಾಗಿ ಪಕ್ಷಾತೀತವಾಗಿ, ಪಕ್ಷಾತೀತ ಅಂದ್ರೆ ಹೆಂಗೆ? ಅದು ಪಕ್ಷಾತೀತ ಅಂದ್ರೆ ನಿಮ್ಮ ಪಕ್ಷದವರೇ ಕೂತಿದ್ರಲ್ಲಿ ಪಕ್ಷಾತೀತ ಅಂದ್ರೆ ಕಾಂಗ್ರೆಸ್ನವ್ರು ಬರಬೇಕು. ಅವರು ಪಕ್ಷಾತೀತ ಅಂದ್ರೆ ಏನದು? ಪಕ್ಷಾತೀತ ಅಂತ ಹೇಳಿದ್ರೆ ನಿಮ್ಮ ನಾಯಕರುಗಳೇ ಇದ್ದು, ಈಗ ನಿಮ್ಮ ನಾಯಕರ ಫೋಟೋಗಳೇ ಇದ್ದಿದ್ದಲ್ಲ ಮೇಲೆ. ಇಲ್ಲ, ಅಲ್ಲಿ ಅಣ್ಣಾ ಹಜಾರೆ ಫೋಟೋ ಬಿಟ್ಟು ಬೇರೆ ಏನಿಲ್ಲ ಅಂದ್ರೆ ಎಲ್ಲಾರ ಫೋಟೋನು ಇತ್ತು ಅಲ್ಲಿ. ನಾವು ಕೃಷ್ಣ ಜಡ್ರ ಫೋಟೋ ಇರಲಿಲ್ವಾ? ವಿಶ್ವನಾಥ್ ಫೋಟೋ ಇರಲಿಲ್ವಾ? ಡಯಾಸ್ ಮೇಲೆ, ಡಯಾಸ್ ಮೇಲೆ ಹಾಕಿದ್ದಂತ ಒಂದು ಏನು ಅಡ್ವರ್ಟೈಸ್ಮೆಂಟ್, ಪಕ್ಷಾತೀತ ಇತ್ತು ಅಲ್ಲ ಕೇಳಿ, ಅದ್ರಲ್ಲಿ ಇದ್ದಂತ ಅದರಲ್ಲಿ ಅಣ್ಣಾ ಹಜಾರೆಯವರ ಫೋಟೋವನ್ನ ಬಿಟ್ಟು ಬೇರೆ ಯಾವುದೇ ಫೋಟೋ. ಈಗ ನಾನೊಂದು ವಿಚಾರ ಹೇಳ್ತೀನಿ, ಒಂದು ಚರ್ಚೆ ಆಗಿದ್ದೇನು ಅಂದ್ರೆ, ಹೇಳ್ಬಿಡ್ತೀನಿ ಅಲ್ಲಿ ಯಾವುದೇ ಅಣ್ಣಾ ಹಜಾರೆಯವ್ರ ಫೋಟೋ ಬಿಟ್ಟು ವೇದಿಕೆ ಮೇಲೆ ಯಾವುದೇ ಫೋಟೋ ಇರಲಿಲ್ಲ ಇತ್ತು. ಆದ್ರೆ ಇಲ್ಲ, ಬೇರೆಯವ್ರು ನೀವು ಯಾವ ಅದನ್ನ ಬಿಟ್ಬಿಡಿ, ಅದನ್ನ ಬಿಟ್ಟು ಈಗ ಇವತ್ತು ಬೇರೆಯವರು
ಯಾವುದೇ ಒಂದು ಇಂಡಿವಿಜುವಲ್ ಪರ್ಸನ್ಸ್ ಅವರು ಜನಗಳ ಜೊತೆಲಿ ಬರುವಾಗ ಅವರವ್ರ ಫೋಟೋ ಹಾಕೊಂಡು ಬರ್ತಾರೆ. ಈಗ ನಿಮ್ಮ ಇವತ್ತು ಇದು ಸಾರ್ವಜನಿಕರು ಮಾಡುವಾಗಲೂ ಬರ್ತಾರೆ ನೇರ. ಆದ್ರಿಂದ ಅವ್ರು ಬಂದಿದ್ರೆ ಅದಕ್ಕೋಸ್ಕರ ಅದು ಬಿಟ್ಬಿಡಿ. ಈಗ ನೇರವಾಗಿ ಒಂದು ಸಬ್ಜೆಕ್ಟ್ ನಿಮ್ಮ ಪಾರ್ಟಿಯವರೇ ಚರ್ಚೆ ಮಾಡಿದ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂತು. ಇವತ್ತು ಯಾಕೆ ಯಡಿಯೂರಪ್ಪನಲ್ಲಿ ಹೋದ್ರು ಅಂತ ಹೇಳಿದ್ರೆ ಕೋರ್ಟಲ್ಲಿ ಅರ್ಜಿ ಇತ್ತು, ಅಲ್ಲಿ ಕೂತ್ಕೊಂಡ್ಬಿಟ್ಟು ಧರಣಿ ಕೂತ್ಕೊಂಡ್ಬಿಟ್ಟು ಅರೆಸ್ಟ್ ವಾರೆಂಟ್ ಬಂದ್ರೆ ನಾನು ಹೋರಾಟಕ್ಕೆ ಕೂತ್ಕೊಂಡು ಅರೆಸ್ಟ್ ಆದೆ ಅನ್ನೋ ವಿಚಾರಕ್ಕೋಸ್ಕರ ಅವರಲ್ಲಿ ಕೂರ ಕೊಟ್ಟಿದ್ರು. ಅದಕ್ಕೆ ಭಾವನೆ ಇದ್ರೆ ಅದು ಪೋಸ್ಟ್ಪೋನ್ ಆಯ್ತು, ಅದಕ್ಕೆ ಬರಲಿಲ್ಲ. ಕೋರ್ಟಲ್ಲಿ ಅದು ಪೋಸ್ಟ್ಪೋನ್ ಆಯ್ತು, ಅದಕ್ಕೆ ಬರಲಿಲ್ಲ. ಏನು ಊಹಾಪೋಹಗಳನ್ನ ಮಾಡಿದ್ರು? ಇದು ಊಹಾಪೋಹ ನಾನು ಹುಟ್ಟಿಯಾಗಿರೋದಲ್ಲ, ನಿಮ್ಮ ಪಕ್ಷದ ಪಕ್ಷದಲ್ಲಿ ಎಷ್ಟು ಬಣ ಇದೆ ಅಲ್ಲಿ ಹೋಗಿ. ಇಂಪಾಸಿಬಲ್, ಅದು ಇಲ್ವೇ ಇಲ್ಲ. ನಿಮ್ಮ ಪಕ್ಷದಲ್ಲಿ ಯಾರು ಮಾತಾಡಿಲ್ಲ ಆಗೋದಿಲ್ಲ. ಇದನ್ನು ಇದ್ರ ವಿಚಾರದಲ್ಲಿ ಯಡಿಯೂರಪ್ಪನವರು ಮಾಡೋದನ್ನ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ, ಏನೂ ಹೇಳಿಲ್ಲ. ಅದರಲ್ಲಿ ಯಾರು ನಮ್ಮ ಪಕ್ಷದಿಂದ ನಾವೇ ಒಂದು ಗುಂಪನ್ನು ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಹೋಗಿ ಮಾಡೋದು. ಅದಕ್ಕೆ ಬೇರೆಯವರು ಸಹ ಸಹಕಾರ ಸರಿ ಪಕ್ಷಾತೀತವ ಮಾಡಿದಿರ್ತಾರೆ. ನೀವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅವರು ಪಕ್ಷಾತೀತವ ಯಾರು ಬೇಕಾದ್ರೂ ಬರಬಹುದು ಅಂತ ಹೇಳಿ ಫ್ರೀಡಮ್ ಪಾರ್ಕ್ ಅಷ್ಟು ದೊಡ್ಡ ಪೆಂಡಲ್ ಹಾಕೊಂಡು ಕೂತಿದ್ದಾರೆ. ಅಲ್ಲಿ ಹೋಗೋದಿತ್ತಲ್ಲ ನೀವೆಲ್ಲ? ಅಲ್ಲ, ಅದು ಇಂಡಿಪೆಂಡೆಂಟ್ ಐಡೆಂಟಿಟಿ ಬೇಡ ಅಂದ್ರೆ ನೀವು ಅಲ್ಲಿ ಹೋಗೋದಿತ್ತಲ್ಲ? ಅಲ್ಲೇ ಹೋಗ್ಬೇಕಾ ಇಲ್ಲೇ ಮಾಡ್ಬೇಕಾ ಅಂತಕ್ಕಂಥದ್ದು ವೈಯಕ್ತಿಕ ವಿಚಾರ. ನಾವು ಅಲ್ಲೇ ಹೋಗಿ ಮುಕ್ಕಿತ್ಕೊಳ್ಬೇಕು ಅಂತದ್ದಿಲ್ಲ. ನಮಗೆ ಇಷ್ಟ ಬಂದಿತ್ತೋ ನಾವು ಕುಳಿತಿದ್ವಿ. ನಾವು ಎಲ್ಲರೂ ಒಂದು ಸ್ಟ್ರೈಕ್ ಮಾಡ್ತಕ್ಕಂಥವ್ರು ಇಡೀ ಇಂಡಿಯಾ ದೇಶದಲ್ಲೆಲ್ಲ ಒಂದೇ ಕಡೆ ಮಾಡ್ತಾರೆ. ಹೆಂಗಾಯ್ತು ಅಂದ್ರೆ ಎಲ್ಲರೂ ಅವರವರ ಜಾಗದಲ್ಲಿ ಅವ್ರು ಮಾಡ್ತಾರೆ. ಹಾಗೆ ನಮಗೆ ಇದು ಸೂಕ್ತವಾದ ಸ್ಥಳ ಮಹಾತ್ಮ ಗಾಂಧಿ ಸ್ಟ್ಯಾಚು ಅಂತ ಅಲ್ಲಿ ಕೂತಿದ್ವಿ. ಅದರಲ್ಲಿ ಒಂದು ಅದೇ ಅದೇ ಅಧ್ಯಕ್ಷನು ಅದು ಸೂಕ್ತವಾದ ಜಾಗ ನಿಮಗಲ್ಲ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಕೆಲವರು ಹೇಳಿದ್ರು ತೋಳ ಅದೇನು ದೊಡ್ಡ ತೋಳ ಇಲಿ ಅಂತ. ದೊಡ್ಡ ಅಲ್ಲ, ದೊಡ್ಡ ತೋಳಗಳು ಏನೇನು ಮಾಡವೆ ಅಂತ ಜನತೆಗೆ ಗೊತ್ತಿದೆ ಅಲ್ವಾ? ಎಷ್ಟು ಇಲಿ ತಿಂದವ್ರೆ ಅಂತ ಗೊತ್ತಿದೆ. ಆದ್ರಿಂದ ಅವ್ರ ಹತ್ರ ನಾವ್ಯಾರು ಪಾಠ ಕಲ್ತ್ಕೋಬೇಕಂದ್ರೆ ಈಗ ಅವ್ರು ಹೇಳಿದ್ರು ಅಂತ ನಮ್ಗೆ ಅವ್ರು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಈಗ ಇಡೀ ಇಶ್ಯೂ ಏನಪ್ಪಾ ಅಂದ್ರೆ ಈ ದೇಶದಲ್ಲಿ ಭ್ರಷ್ಟಾಚಾರ ವಿರುದ್ಧ ಒಂದು ಸಾಮಾನ್ಯ ನೂರಕ್ಕೆ ಭ್ರಷ್ಟಾಚಾರದ ವಿಚಾರವಾಗಿ ಎಲ್ಲರೂ ವೈಯಕ್ತಿಕವಾಗಿ ಈ ದೇಶವನ್ನ ಈ ದೇಶದ ಅಭಿವೃದ್ಧಿ ಆಗಬೇಕಾಗಿದ್ರೆ ಭ್ರಷ್ಟಾಚಾರ ತೊಲಗಬೇಕು ಅಂತಕ್ಕಂಥದ್ರಲ್ಲಿ ನೂರಕ್ಕೆ 100% ನಾನು ಅಮೀದ್ ಅವರೇ, ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ. ಈ ಶತಮಾನದ ಅತಿ ದೊಡ್ಡ ಜೋಕ್ ಅಂತ ಹೇಳಿದ್ರೆ ಒಂದು ಸನ್ಮಾನ್ಯ ಯಡಿಯೂರಪ್ಪನವರು ಧರಣಿ ಕುಳಿತುಕೊಳ್ತೀನಿ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳಿರುವಂಥದ್ದು, ಮತ್ತೊಂದು ಅನಂತಕುಮಾರ್ ಅವರು ಯಾರು ಹುಡುಕೋದಲ್ಲಿ ನಿನ್ನೆ ಎಲ್ಲ ಮೊನ್ನೆ 16ನೇ ತಾರೀಕು ನಾನೇ ಹೋಗಿದ್ದೆ ಆ ಕೇಸ್ಗೆ, ನಾನೇ ಅಪೀರ್ ಆಗ್ತಾ ಇದ್ದೇನೆ ಆ ಕೇಸಲ್ಲಿ. ಅನಂತಕುಮಾರ್ ಅವರು ಯಾವುದರ 14,000 ಕೋಟಿ ಹುಡುಕೋ ಹಗರಣದಲ್ಲಿ CBI ತನಿಖೆಗೆ ಸುಪ್ರೀಂ ಕೋರ್ಟ್ ಮುಂದೆ ಆದೇಶ ಆಗಿರುವಂಥ ಅದರಲ್ಲಿ ಭಾಗಿಯಾಗಿರುವಂಥ ಅನಂತಕುಮಾರ್ ಇವತ್ತು BJP ಹೋರಾಟ ಮಾಡುತ್ತೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರಲ್ಲ, ಇದನ್ನ ನೋಡಿದ್ರೆ ಈ ಭ್ರಷ್ಟಾಚಾರವನ್ನ ಕೇಂದ್ರ ಮಟ್ಟಕ್ಕೆ ಹೋದ್ರೆ ನಿಮ್ಮ ಸರ್ಕಾರನು ಕೂಡ ಇದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಭಾಗಿಯಾದವರು ಸಹಿ ಲೈನ್ ತಿಹಾರ್ ಜೈಲಲ್ಲಿ ಇದ್ದಾರೆ, ಅಲ್ಲಿ ಅಣ್ಣಾಚಾರ್ಯ ಉಪವಾಸ ಇದ್ದಾರೆ, ಇವರೆಲ್ಲ ತಟ್ಟೆ ತುಂಬಾ ಅನ್ನ ಉಡ್ತಾ ಇದಾರೆ ಅಲ್ಲಿ. ಮಿಸ್ಟರ್ ಅಮೀದ್ ಅವರೇ, ದಯಮಾಡಿ ಕೇಳಿ ಹೇಳಿ, ಈಗ ಇವ್ರು ಯಾರು ಅಣ್ಣಾ ಹಜಾರೆ ಪರವಾಗಿ ನಾವು ನಿಲ್ತಾ ಇದ್ದೀವಿ ಅಂತ ಹೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾರಲ್ಲ, ಇವರುಗಳು ಈಗ ಚಾರ್ಜಸ್ ಫೇಸ್ ಮಾಡ್ತಾ ಇದ್ದಾರೆ. ಒಬ್ಬರು ಬೇಲ್ ಅಪ್ಲಿಕೇಶನ್ ಹೈಕೋರ್ಟ್ ಮುಂದೆ ಪೆಂಡಿಂಗ್ ಇದೆ, ಇನ್ನೊಬ್ಬರಿಗೆ ಸುಪ್ರೀಂ ಕೋರ್ಟ್ ಮುಂದೆ ಮ್ಯಾಟರ್ CBI ತನಿಖೆಗೆ ಆದೇಶ. ಅದಕ್ಕೆ ಪ್ರಶ್ನೆ ಇಲ್ಲಿ ಬಂದೆ ಇಷ್ಟು, ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ. ಇವತ್ತು ಯಾರು ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗಡೆಯವರು ಇವತ್ತೇನು ಈ ಆಂದೋಲನದ ಕರ್ನಾಟಕದ ಮಟ್ಟಿಗೆ ನಾಯಕತ್ವವನ್ನು ವಹಿಸಿದ್ದಾರಲ್ಲ, ಅವ್ರನ್ನ ಕೇಳಿಕೆ ಬಯಸ್ತೇನೆ. ಈ ಅನಂತಕುಮಾರ್ ಅಂತ ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಯಡಿಯೂರಪ್ಪನಂಥವ್ರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥಾರೋ, ಅವರ ಬೆಂಬಲ ನಿಮಗೆ ಬೇಕಾ, ತಗೊಳ್ತಿರೋ ಅಥವಾ ತಿರಸ್ಕರಿಸ್ತಿರೋ, ಜನತೆಗೆ ಸ್ಪಷ್ಟವಾಗಿ ನೀವು ನಾಳೆ ಹೇಳಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿ ದಾರಿ ತಪ್ಪಾಗುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಈಗ ಉಗ್ರಪ್ಪ ಅವರು ಮಾತಾಡಿದ್ದು, ಪುಟ್ಸ್ವಾಮಿ ಮಾತಾಡಿದ್ದು ಒಂದ್ ಕಡೆಗೆ, ಯಾಕಂದ್ರೆ ಅವ್ರ ಸರ್ಕಾರದವರು ಜೈಲಲ್ಲಿದ್ದಾರೆ, ಇವ್ರ ಸರ್ಕಾರದಿದ್ದವರು ಜೈಲಲ್ಲಿದ್ದಾರೆ. ನಾನು ಹೇಳೋದೇನು ಅಂದ್ರೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಪ್ರಾಮಾಣಿಕರಾದವರು ಇದ್ದಾರೆ, ಭ್ರಷ್ಟರು ಇದ್ದಾರೆ. ಆದರೆ ಇವತ್ತು ಒಟ್ಟಾರೆ ರಾಜಕಾರಣಿಗಳ ಸಮೂಹವನ್ನೇ ಜನ ಅಪನಂಬಿಕೆ ಮತ್ತು ಸಂಶಯದಿಂದ ನೋಡ್ತಾ ಇದ್ದಾರೆ ಎನ್ನುವುದಕ್ಕೆ ಇವತ್ತು ಅಲ್ಲಿ ನಡೀತಾ ಇರುವಂಥ ಫ್ರೀಡಮ್ ಪಾರ್ಕಲ್ಲಿ ನಡೀತಿರುವಂಥದ್ದು ಅಥವಾ ಎಲ್ಲ ವಿದ್ಯಾರ್ಥಿಗಳು ಯುವಕರು ಹೋರಾಟ ಮಾಡ್ತಿರೋ ಕಡೆ ಎಲ್ಲೋ ಒಂದು ಕಡೆ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿ ಬಂದರೂ ಕೂಡ ಅವನ್ನ ಅಸಹ್ಯವಾಗಿ ಅಸ್ಪೃಶ್ಯಂಥರ ಅನುಮಾನವಾಗಿ ಕಾಣುವಂಥ ವಾತಾವರಣ ಇವತ್ತು ಭಾರತ ದೇಶದ ಎಲ್ಲ ಕಡೆಯಲ್ಲೂ ಏರ್ಪಾಡಾಗಿರೋದು ಸತ್ಯ. ಆ ಕಾರಣ ಆದರೆ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ
ರಾಜಕೀಯ ಪಕ್ಷಗಳನ್ನು ಹೊರಗಿಟ್ಟು ನಾವು ಯಾವುದೇ ವ್ಯವಸ್ಥೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಚುನಾವಣೆ ವ್ಯವಸ್ಥೆ, ಜನತಂತ್ರ, ಡೆಮಾಕ್ರಸಿ, ಪಾರ್ಲಿಮೆಂಟು, ಅಸೆಂಬ್ಲಿ ಎಲ್ಲವೂ ರಾಜಕೀಯ ಪಕ್ಷಗಳು. ಆದರೆ ಒಂದು ಆರೋಗ್ಯಕರವಾದ ಬೆಳವಣಿಗೆ ಏನು ಅಂದರೆ, ಈಗ ಜನಕ್ಕೆ ಈ ಭ್ರಷ್ಟಾಚಾರಿಗಳು, ಕೆಟ್ಟ ಜನಗಳು, ಇಂಥವ್ರನ್ನ ನಾವು ತಿರಸ್ಕರಿಸಬೇಕು, ಇವ್ರನ್ನ ಮೂಲೆ ಗುಂಪು ಮಾಡಬೇಕು, ಇವ್ರನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದು ಮಾನಸಿಕ ಸಿದ್ಧತೆ ಈಗ ಆಗಿದೆ. ಆದರೆ ಇದಕ್ಕೆ ನಾಯಕತ್ವ ವಹಿಸಬೇಕಾದಂಥವ್ರು ಈಗ ಸಂತೋಷ್ ಹೆಗಡೆ ವಿಷಯ ಹೇಳಿದರು. ಹಾಗೆಯೇ ನಾವು ಎಲ್ಲೋ ಒಂದು ಕಡೆಯಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಯಾಕೆ ನಾವು ಬೇಡ, ಇದು ಸರಿಯಲ್ಲ ಅಂತ ಯಾಕೆ ಜನ ಹೇಳ್ತಾ, ನಾವಲ್ಲ ಜನವೇ ಇಷ್ಟಪಡೋದಿಲ್ಲ ಯಡಿಯೂರಪ್ಪನವ್ರನ್ನ. ಯಾಕೆ ಅಂತಂದರೆ ಜನಲೋಕಪಾಲ ಮಸೂದೆ ಬರಬೇಕು, ಅದರಲ್ಲಿ ಪ್ರಧಾನಮಂತ್ರಿಯೂ ಸೇರಬೇಕು ಅನ್ನುವಂಥ ಏನು ಹೋರಾಟ ನಡೀತಾ ಇದೆ ಜನಗಳದ್ದು, ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಕ್ಕೆ ಹೋದರೆ ಎಷ್ಟು ಅಪಹಾಸ್ಯ. ಇಲ್ಲಿ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ವ್ಯವಸ್ಥೆಯ ಒಳಗಡೆಯಲ್ಲಿ ಹಲ್ಲು ಉಗುರು ಕೊಟ್ಟು ಲೋಕಾಯುಕ್ತಕ್ಕೆ ನಮ್ಮ ಎಲ್ಲ ಗೌರವಗಳು ಸಲ್ಲಬೇಕು ಅಂತ ನಡ್ಕೊಳ್ಳುವಂಥ ಬದ್ಧತೆಯನ್ನು ತೋರದ ಒಬ್ಬ ಮುಖ್ಯಮಂತ್ರಿ ಲೋಕಾಯುಕ್ತರನ್ನು ಅಷ್ಟಿಷ್ಟಲ್ಲ ಅಷ್ಟು ಕಾಡಿಸಿ ಪೀಡಿಸಿ ಹಿಂಸೆಗೆ ಒಡ್ಡದಂಥ ಒಬ್ಬ ಮುಖ್ಯಮಂತ್ರಿ ಅಂದರೆ ಲೋಕಾಯುಕ್ತ ವ್ಯವಸ್ಥೆನ ಎಲ್ಲಿವರೆಗೆ ತಂದಿಟ್ಟಪ್ಪ ಅಂದರೆ ಪ್ರತಿಯೊಂದಕ್ಕೂ ಕೂಡ ಕೋರ್ಟ್ ಹೋಗ್ಬಿಟ್ಟು ಲೋಕಾಯುಕ್ತರ ವಿಚಾರಣೆಗೆ ಅಡ್ಡಿ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ಜನಲೋಕಪಾಲ ಮಸೂದೆ ಅಂತ ಬೋರ್ಡ್ ಹಿಡ್ಕೊಂಡು ಹೊರಟ್ಬಿಟ್ರೆ ಏನಂತಾರೆ ಜನ. ಸೂಕ್ಷ್ಮತೆ ಬೇಡ, ಒಂದೊಂದು ಚಿಕ್ಕ ಬ್ರೇಕ್.